ಹಲೋ, ಲರ್ನ್ ಇಂಗ್ಲಿಷ್ ಥ್ರೂ ಕನ್ನಡ, ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ. ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲಿಷ್. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಎನ್ ಎಂ ಚೆನ್ನ ವಿತ್ ಇಂಗ್ಲಿಷ್. ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವ ಭಾಷಣ, ಇದು ಕನ್ನಡದಲ್ಲಿ ನೋಡ್ತೇವೆ. ಈ ಸೈಡ್ ನೋಡ್ತೇವೆ ರಿಪಬ್ಲಿಕ್ ಡೇ ಸ್ಪೀಚ್ ಅಂತಕ್ಕಂಥ ಇಂಗ್ಲೀಷ್ನಲ್ಲಿ ನೋಡ್ತಾ ಹೋಗ್ತೇವೆ. ಇಂಗ್ಲೀಷ್ನಲ್ಲಿ ಮಾಡಲಿಕ್ಕೆ ಆಸೆ ಇರುತ್ತೆ, ಆದರೆ ಭಯ ಇರುತ್ತೆ. ನಾನು ಕನ್ನಡದ ಮೂಲಕ ಇಂಗ್ಲೀಷ್ ನಿಮಗೆ ಭಾಷಣವನ್ನು ಕಲಿಸ್ತಾ ಹೋಗ್ತೀನಿ, ಆಗ ನಿಮಗೇನಾಗುತ್ತೆ, ಈಸಿ ಆಗಲಿಕ್ಕೆ ಸಾಧ್ಯ. ಕನ್ನಡದಲ್ಲಿ ಅರ್ಥ ಇರುತ್ತೆ, ನಾನು ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳಿದ್ರೆ ನಿಮಗೇನಾಗುತ್ತೆ, ಕಲಿಕ್ಕೆ ಆಸಕ್ತಿ ಬರುತ್ತೆ, ರೈಟ್? ಆದರೆ ಕನ್ನಡದಲ್ಲಿ ಕೂಡ ನೀವು ಮಾಡ್ಬೋದು, ಇಂಗ್ಲೀಷ್ನಲ್ಲಿಯೂ ಕೂಡ ಮಾಡ್ಬೋದು ಈ ಭಾಷಣ ಅಂತಕ್ಕಂಥದ್ದು. ಕನ್ನಡ ಇಷ್ಟ ಆದರೆ ಕನ್ನಡ ಭಾಷಣ ಕಲ್ತ್ಕೊರಿ, ಇಂಗ್ಲೀಷ್ ಇಷ್ಟ ಆದರೆ ಇಂಗ್ಲೀಷ್ ಭಾಷಣವನ್ನು ಕಲ್ತ್ಕೊರಿ, ರೈಟ್? ಆದರೆ ಒಂದೊಂದು ಪಾಯಿಂಟ್ ನಿಮಗೆ ಹೇಳ್ತಾ ಹೋಗ್ತೇನೆ, ಓಕೆ? ಈ ಒಂದು ಸ್ಪೀಚ್ ಮಾಡೋರಿಗೆ ಭಾಷಣ ಮಾಡೋರು ಸೂಚನೆ ಏನಂತೀರಾ? ಇಲ್ಲಿ ಪಾಯಿಂಟ್ ವೈಸ್ ನಾನು ಬರೀತಾ ಹೋಗ್ತೇನೆ, ನೀವು ನಿಮ್ಮ ಭಾಷಣದ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಅಂತ ಹೇಳ್ತೋಬಿಡಿ, ಪಾಯಿಂಟ್ಗಳನ್ನು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ, ಆಗ ನಿಮ್ಮ ಭಾಷಣ ಚೆನ್ನಾಗಿರುತ್ತೆ. ಓಕೆ, ಕನ್ನಡದಲ್ಲಿ ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ ಅಂತಿದೆ, ಓಕೆನಾ? ಎಲ್ಲರಿಗೂ ಶುಭೋದಯ ಅಂತಿದೆ. ಇಂಗ್ಲೀಷ್ನಲ್ಲಿ ನೋಡಿ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಆಲ್ ಅಂತಲೂ ಹೇಳ್ಬೋದು, ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಂತಲೂ ಹೇಳ್ಬೋದು. ಗುಡ್ ಮಾರ್ನಿಂಗ್ ಎವ್ರಿ ಒನ್, ಗುಡ್ ಮಾರ್ನಿಂಗ್ ಎವ್ರಿ ಒನ್, ಓಕೆ? ಅಂತ ಎರಡನೇ ಪಾಯಿಂಟ್ ನೋಡಿ, ನನ್ನ ಹೆಸರು ರಾಜು, ನನ್ನ ಹೆಸರು ರಾಜು. ರಾಜು ಬದಲಿಗೆ ನಿಮ್ಮ ಹೆಸರು ಇರ್ತವೆ, ರಾಜು ಇದ್ರೆ ರಾಜು, ರವಿ ಇದ್ರೆ ರವಿ, ನಿಮ್ಮ ಹೆಸರು ಹೇಳ್ತಾ ಹೋಗಿ, ಓಕೆನಾ? ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳ್ತೇವೆ ಅಂದ್ರಿನ, ನನ್ನ ಹೆಸರು ರಾಜು ಅನ್ನಲಿಕ್ಕೆ ಇಂಗ್ಲೀಷ್ನಲ್ಲಿ ಮೈ ನೇಮ್ ಇಸ್ ರಾಜು, ಮೈ ನೇಮ್ ಇಸ್ ರಾಜು ಅಂತಕ್ಕಂಥದ್ದು. ಮೂರನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ, ಇಂದು 26ನೇ ಜನವರಿ, ಇಂದು ಅನ್ಲಿಕ್ಕೆ ಇಂಗ್ಲೀಷ್ನಲ್ಲಿ ಏನಂತೀವಿ, ಟುಡೇ ಅಂತ ಕರಿತೇವೆ. ಇಂದು ಅನ್ಲಿಕ್ಕೆ ಟುಡೇ, ಟುಡೇ ಈಸ್ 26th January, 26th January, ಓಕೆನಾ? ಟುಡೇ ಈಸ್ 26th January. ಇಲ್ಲಿ ಫೋರ್ತ್ ಪಾಯಿಂಟ್ ನೋಡಿ, ಕನ್ನಡದಲ್ಲಿ ನಾಲ್ಕನೇ ಪಾಯಿಂಟ್, ಪ್ರಥಮವಾಗಿ ನಾನು ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯ ಕೋರುತ್ತೇನೆ, ಗಣರಾಜ್ಯೋತ್ಸವದ ಶುಭಾಶಯ ಕೋರುತ್ತೇನೆ ಅಂತಕ್ಕಂಥದ್ದು. ಮತ್ತೊಮ್ಮೆ ನೋಡಿ, ಪ್ರಥಮವಾಗಿ ನಾನು ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯ ಕೋರುತ್ತೇನೆ. ಅದನ್ನೇ ಇಂಗ್ಲೀಷ್ನಾಗಲೇ ಏನಂತೀವಿ, ಪ್ರಥಮವಾಗಿ ಅನ್ಲಿಕ್ಕೆ ನಾವು ಇಂಗ್ಲೀಷ್ನಾಗಲೇ ಏನಂತೀವಿ ಅಂದ್ರೆ, ಅಟ್ ಫಸ್ಟ್ ಐ ವಿಶ್ ಯು ಆಲ್ ಎ ವೆರಿ ಹ್ಯಾಪಿ ರಿಪಬ್ಲಿಕ್ ಡೇ, ಹ್ಯಾಪಿ ರಿಪಬ್ಲಿಕ್ ಡೇ, ಓಕೆನಾ? ಗಣರಾಜ್ಯೋತ್ಸವ ಅಂದರೆ ರಿಪಬ್ಲಿಕ್ ಡೇ ಅಂತಕ್ಕಂಥದ್ದು ಇಂಗ್ಲೀಷ್ ಹೇಳ್ತೇವೆ. ಇಲ್ಲಿ ಗಣರಾಜ್ಯೋತ್ಸವ ಶುಭಾಶಯಗಳು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಹ್ಯಾಪಿ ರಿಪಬ್ಲಿಕ್ ಡೇ ಅಂತಕ್ಕಂಥದ್ದು ಹೇಳ್ತೇವೆ. ಐದನೇ ಪಾಯಿಂಟ್ ನೋಡಿ, ಇಂದು ನಾವು 75ನೇ ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ, ಇಂದು ನಾವು 75ನೇ ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ, ಓಕೆನಾ? ಇನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳಬೇಕು ಅಂತ ನೋಡಿದರೆ, ಇಂದು ಅನ್ಲಿಕ್ಕೆ ಟುಡೇ ಅಂತ ಹೇಳಿದನಲ್ಲ, ಟುಡೇ ನಾವು ಅನ್ಲಿಕ್ಕೆ ವಿ ಆರ್ ಸೆಲೆಬ್ರೇಟಿಂಗ್, ಆಚರಣೆ ಸೆಲೆಬ್ರೇಟಿಂಗ್ 75th Republic Day ಅಂತಕ್ಕಂಥದ್ದು. ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ 75th Republic Day ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ. ಇಲ್ಲಿ ಸಿಕ್ಸ್ತ್ ಪಾಯಿಂಟ್ ಕನ್ನಡದಲ್ಲಿ ನೋಡಿ, ನಾವು ಈ ದಿನವನ್ನು ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ, ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಇದನ್ನು ನಾವು ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತೀವಿ ಅಂದ್ರೆ, ನಾವು ಅನ್ಲಿಕ್ಕೆ ವಿ ಸೆಲೆಬ್ರೇಟ್ ದಿಸ್ ಡೇ ಅಂದರೆ ಈ ದಿನವನ್ನು ಅಂತಕ್ಕಂಥದ್ದು, ಓಕೆನಾ? ದಿಸ್ ಡೇ ವಿತ್ ಗ್ರೇಟ್ ಜಾಯ್ ಅಂದರೆ ಸಂತೋಷ ಅಂದರೆ ಜಾಯ್ ಅಂತಕ್ಕಂಥದ್ದು, ಮತ್ತು ಅನ್ಲಿಕ್ಕೆ ಆ್ಯಂಡ್ ಸಂಭ್ರಮದಿಂದ ಆಚರಿಸ್ತೇವೆ, ಜಾಯ್ ಆ್ಯಂಡ್ ಹ್ಯಾಪಿನೆಸ್. ಮತ್ತು ನೋಡಿ, ವಿ ಸೆಲೆಬ್ರೇಟ್ ದಿಸ್ ಡೇ ವಿತ್ ಗ್ರೇಟ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್ ಅಂತಕ್ಕಂಥದ್ದು. ಏಳನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ, ಗಣರಾಜ್ಯೋತ್ಸವ ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ.
ಇದನ್ನೇ ಇಂಗ್ಲೀಷನ್ನು ಹೆಂಗೆ ಹೇಳ್ತೀವಿ ಅಂದ್ರೆ ಏನ ರಿಪಬ್ಲಿಕ್ ಡೇ ಈಸ್ ಅ ನ್ಯಾಷನಲ್ ಫೆಸ್ಟಿವಲ್ ರಿಪಬ್ಲಿಕ್ ಡೇ ಈಸ್ ಅ ಅಥವಾ ಎ ಅಂತಲೂ ಹೇಳ್ಬೋದು ನ್ಯಾಷನಲ್ ಫೆಸ್ಟಿವಲ್ ರಾಷ್ಟ್ರೀಯ ಹಬ್ಬ ಅನ್ನಲಿಕ್ಕೆ ನ್ಯಾಷನಲ್ ಫೆಸ್ಟಿವಲ್ ಅಂತ ಹೇಳ್ತೀವಿ ಓಕೆ ನ್ಯಾಷನಲ್ ಫೆಸ್ಟಿವಲ್ ಆಫ್ ಇಂಡಿಯಾ ಒನ್ಸ್ ಅಗೈನ್ ರಿಪಬ್ಲಿಕ್ ಡೇ ಈಸ್ ಎ ನ್ಯಾಷನಲ್ ಫೆಸ್ಟಿವಲ್ ಆಫ್ ಇಂಡಿಯಾ ಎಂಟನೇ ಪಾಯಿಂಟ್ ನೋಡಿ ಈ ದಿನದಂದು ಭಾರತದ ಸಂವಿಧಾನವು 1950ರಲ್ಲಿ ಜಾರಿಗೆ ಬಂದಿತ್ತು ಇದನ್ನು ಹೆಂಗೆ ಹೇಳ್ತೀವಿ ಇಂಗ್ಲೀಷಲ್ಲಿ ಅಂತಂದ್ರೆ ಏನು ಜಾರಿಗೆ ಬಂದಿತ್ತು ಬಂತು ಅಂತಲೂ ಹೇಳ್ಬೋದು ಇದನ್ನು ಇಂಗ್ಲೀಷ್ನಲ್ಲಿ ನೋಡಿ ಆನ್ ದಿಸ್ ಡೇ ಈ ದಿನದಂದು ಅಂತ ಹೇಳಲಿಕ್ಕೆ ಆನ್ ದಿಸ್ ಡೇ ಭಾರತದ ಸಂವಿಧಾನ ಅಂತ ಹೇಳಲಿಕ್ಕೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತ ಸಂವಿಧಾನ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ನೋಡಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಫೋರ್ಸ್ ಇನ್ 1950 ಮತ್ತು ನೋಡಿ ಒನ್ಸ್ ಅಗೈನ್ ಆನ್ ದಿಸ್ ಡೇ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಫೋರ್ಸ್ ಇನ್ 1950 ಇದೇ ಒಂಬತ್ತನೇ ಪಾಯಿಂಟ್ ನೋಡಿ ನಾವು ಯಾವಾಗಲೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ನೋಡಿ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳ್ತೀವಿ ಅಂದ್ರೆ ನಾವು ಯಾವಾಗಲೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ಇದನ್ನೇ ಇಂಗ್ಲೀಷ್ನಲ್ಲಿ 9th ಪಾಯಿಂಟ್ ನಾವು ಯಾವಾಗಲೂ ಅಂತ ಹೇಳಲಿಕ್ಕೆ ರೆಸ್ಪೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ರೆಸ್ಪೆಕ್ಟ್ ಅಂದರೆ ಗೌರವ ವಿ ಆಲ್ವೇಸ್ ರೆಸ್ಪೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್ ಹತ್ತನೇ ಪಾಯಿಂಟ್ ನೋಡಿ 15 ಕನ್ನಡದಲ್ಲಿ ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ ಹಾಗೂ ನಾನು ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಅಂತಕ್ಕಂಥದ್ದು ಇಲ್ಲಿ ಹೇಳೋದು ಇದನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳ್ತೀವಿ ಅಂದ್ರೆ ಓಕೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳ್ತೀವಿ ಅಂತ ನೋಡಿದರೆ ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ ಅಂತ ಹೇಳಲಿಕ್ಕೆ ಐ ಲವ್ ಮೈ ಕಂಟ್ರಿ ಅಂತರ ಹಾಗೂ ಅಥವಾ ಮತ್ತು ಅಂತಿದ್ದಾಗಲಿ ಇಂಗ್ಲೀಷ್ನಲ್ಲಿ ಅಂಡ್ ಅಂತ ಹೇಳ್ತೀವಿ ನಾನು ಭಾರತೀಯನಾಗಿರೋದಕ್ಕೆ ಹೆಮ್ಮೆ ಪಡುತ್ತೇನೆ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಾಗೆ ಐ ಆಮ್ ಪ್ರೌಡ್ ಟು ಬಿ ಆನ್ ಇಂಡಿಯನ್ ಜೈ ಹಿಂದ್ ಜೈ ಭಾರತ್ ಓಕೆ ರೈಟ್ ಹಾಗಾದರೆ ಈ ಒಂದು ಸ್ಪೀಚ್ ಅಂತಕ್ಕಂಥ ಇಷ್ಟವಾಯ್ತು ಇಷ್ಟವಾದ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇನ್ನೊಬ್ಬರಿಗೆ ಚಾಲು ಸಾಧ್ಯ ಅಂತ ಅನೇಕ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್